ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಈ ಒಂದು ಪಾದಯಾತ್ರೆಗೆ ಉತ್ತರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ಸಾರ್ವಜನಿಕರ ಮಧ್ಯೆ ಸಾಕ್ಷಿಯನ್ನ ಕೊಡ್ಲಿಕ್ಕೆ ದಾಖಲೆಗಳನ್ನ ಕೊಡ್ಲಿಕ್ಕೆ ಜನಾಂದೋಲನ ಸಮಾವೇಶವನ್ನು ಆಯೋಜನೆ ಮಾಡಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತಿನ ಸಂದೇಶ ಯಾರಿಗೆ ಸರ್ ಇವತ್ತು ಯಾರು ಜನಾದೇಶ ಪಡೆದು ಬಹುಮತ ಪಡೆದು ಪ್ರಜಾಪ್ರಭುತ್ವಾತ್ಮಕವಾಗಿ ಜನರಿಂದ ಆಗಿರುವಂಥ ಸರ್ಕಾರಗಳನ್ನು ವಾಮಮಾರ್ಗದಿಂದ ಕೆಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಪ್ರಜಾಪ್ರಭುತ್ವನ ಕೊಲೆ ಮಾಡಬೇಕು ಅಂತ ಕೆ ಇದು ಮಾಡ್ತಿದ್ದಾರೋ ಮತ್ತು ಕೇವಲ ಅಧಿಕಾರಕ್ಕೋಸ್ಕರ ಯಾವುದೇ ಕುತಂತ್ರ ಆದರೂ ಮ ಮಾಡಿ ಅಧಿಕಾರ ಪಡಿಬೇಕು ಅಂತ ಅಂತ ಹೇಳಿ ಒಂದು ರೀತಿ ಕೆಟ್ಟ ರಾಜಕೀಯ ಮಾಡ್ತಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ವಿರುದ್ಧ ಇದು ನಾವು ಮಾಡ್ತಿರುವಂಥ ಜನಾನ್ ಜನಾಂದೋಲನ ಯಾಕೆ ಅಂತಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಜನರಿಂದ ಆಯ್ಕೆ ಆದ್ಮೇಲೆ ಒಂದು ಸರ್ಕಾರ ಆದಮೇಲೆ ಅದಕ್ಕೆ ಐದು ವರ್ಷಗಳು ಏನು ತಪ್ಪು ಮಾಡಿಲ್ಲ ಅಂತಂದರೆ ಅವ್ರಿಗೆ ಅಧಿಕಾರ ಮಾಡಕ್ಕೆ ಬಿಡಬೇಕು ಅವ್ರು ತಪ್ಪು ಮಾಡಿದಾಗ ವಿರೋಧ ಪಕ್ಷಗಳು ಟೀಕೆ ಮಾಡ್ಬೋದು ಅಥವಾ ಪ್ರತಿಭಟನೆ ಮಾಡ್ಬೋದು ಬಟ್ ಆದರೆ ಈ ಕೇಸ್ನಲ್ಲಿ ಏನಾಗಿದೆ ಅಂತಂತಂದರೆ ಮುಖ್ಯಮಂತ್ರಿಗಳು ಏನೂ ತಪ್ಪು ಮಾಡದೇ ಹೋದ್ರು ಕೂಡ ಎಲ್ಲ ಕಾನೂನಾತ್ಮಕವಾಗೇ ಅವ್ರು ಏನು ಹಗರಣ ಹಗರಣ ಅಂತ ಹೇಳಿದ್ದಾರೆ ಅದು ಹಗರಣ ಅಲ್ಲ ಬಟ್ ಆ ವಿಷಯದಲ್ಲಿ ಕಾನೂನಾತ್ಮಕವಾಗಿ ಅವ್ರು ನಡ್ಕೊಂಡಿದ್ರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ರಾಜ್ಯಪಾಲರ ಒಂದು ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು ಮತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಇವರು ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೊಡ್ತಾ ಇದ್ದಾರೆ ಸೊ ಅದನ್ನು ವಿರೋಧಿಸೋದಕ್ಕೋಸ್ಕರ ನಾವು ಇವತ್ತು ಜನಾಂದೋಲನ ಮಾಡ್ತಾ ಇದ್ದೇವೆ ಸರ್ ಈಗ ಒಂದು ಕಡೆಗೆ ರಾಜ್ಯಪಾಲರ ನೋಟಿಸು ಸರ್ಕಾರದ ನಿರ್ಣಯ ಇದರ ನಡುವೆನೂ ಕೂಡ ಮತ್ತೊಂದು ಖಾಸಗಿ ದೂರು ಕೋರ್ಟ್ಗೆ ಹೋಗಿದೆ ಸರ್ ಸ್ನೇಹ ಮೈ ಕೃಷ್ಣ ಅನ್ನೋರು ು ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದೇ ತಪ್ಪು ಕಾನೂನು ಪ್ರಕಾರ ನೋಟಿಸ್ ಹಂಗೆ ಕೊಡಕ್ಕೆ ಬರೋದಿಲ್ಲ ಇವಾಗ ಮುಖ್ಯಮಂತ್ರಿಗಳ ಮೇಲೆ ಯಾರಾದರೂ ಪ್ರೈವೇಟ್ ಪರ್ಸನ್ಸ್ ಬಂದು ಏನೇ ಕಂಪ್ಲೇಂಟ್ ಕೊಟ್ಬಿಟ್ಟರು ಸುಮ್ಮನೆ ಆ ರೀತಿ ಮಾಡೋಕ್ಕಾಗತ್ತಾ ಹಂಗೆ ಮಾಡೋದಕ್ಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಯಾರು ತನಿಖಾ ಸಂಸ್ಥೆಗಳು ಅದ್ರ ಬಗ್ಗೆ ಫೇಶಿ ಕೇಸ್ ಇದೆ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ತಿಳಿಸಿದ್ರೆ ಹೌದು ಫೇಶಿ ಕೇಸ್ ಇದೆ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ ಕೊಡಬೇಕು ರಾಜ್ಯಪಾಲರು ಆ ರೀತಿ ಅವರು ಜಡ್ಜ್ ಆಗೋದಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಅವರು ಜಡ್ಜೂ ಅಲ್ಲ ಅಥವಾ ಅವರು ಕೋರ್ಟು ಅಲ್ಲ ಸೊ ಹಾಗಾಗಿ ತನಿಖಾ ಸಂಸ್ಥೆಗಳು ಯಾರಾದರೂ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರೆ ಮಾತ್ರ ಕೊಡಬೇಕು ಆದರೂ ಕೂಡ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದೇ ತಪ್ಪು ಫಸ್ಟ್ ಆಫ್ ಆಲ್ ಅವರು ಕೊಟ್ಟು ಸೊ ಅವರು ಈಗಾಗಲೇ ಅಡ್ಡ ಅಡ್ಡದಾರಿಯಿಂದ ಅಧಿಕಾರಕ್ಕೆ ಬರಬೇಕು ಸರ್ಕಾರಗಳನ್ನ ಕೇಳಿಸಬೇಕು ಚುನಾಯಿತ ಪ್ರಯತ್ನ ಮಾಡ್ತಾರೆ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಮಾಡ್ತಾರೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳು ಅದನ್ನ ಕೆಡವಿ ಅಡ್ಡದಾರಿಯಿಂದ ಅವರು ಅಧಿಕಾರ ಪಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ ಮಹಾರಾಷ್ಟ್ರ ಜಾರ್ಖಂಡ್ ಇರ್ಬೋದು ಡೆಲ್ಲಿ ಇರ್ಬೋದು ಎಲ್ಲ ಕಡೆ ಅದನ್ನ ಮಾಡ್ತಾ ಇದ್ದಾರೆ ಸೊ ಹೀಗೆ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ದೇಶದಲ್ಲಿ ಸೊ ಹಾಗೂ ಹಾಗಾಗಿ ಇದು ಸಿದ್ದರಾಮಯ್ಯ ಒಂದು ವೈಯಕ್ತಿಕ ಹೋರಾಡಿತ ಅನ್ನೋದಕ್ಕಿಂತ ಇದು ದೇಶಕ್ಕೋಸ್ಕರ ಇಲ್ಲಿನ ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಜನ ಜನಾಂದೋಲನ ಖಾಸಗಿ ದೂರ ದಾಖಲಾಗಿದೆ ಸರ್ ಅದ್ರ ಬಗ್ಗೆ ದೂರ ಸೇಮ್ ಅದೇ ಮೂಡ ಹಗರಣದಲ್ಲೇ ಮಾಡಿದ್ದಾರೆ ಈಗಾಗಲೇ ರಾಜ್ಯಪಾಲರಿಗೆ ದೂರ ಕೊಟ್ಟಿದ್ದಾರೆ ಅದೇ ದೂರನ್ನ ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡೂ ಒಂದೇ ಕೇಸು ನಾವು ಎರಡನ್ನ ಹೇಗಿವಾಗ ಮೂಡಾಗರಣದಿಂದ ಸುಳ್ಳು ಅದು ಆರೋಪ ಅಂತೇಳಿ ನಾವು ಏನು ಹೋರಾಟ ಮಾಡ್ತೀವಿ ಕೋರ್ಟ್ ಆದರೂ ಕೂಡ ಅದನ್ನ ಹೇಳ್ತೇವೆ ಸರ್ ಹಿಂದೆ ಬಿಜೆಪಿ ಜೆಡಿಎಸ್ ವಿರುದ್ಧ ಒಂದು ಜಾಹೀರಾತು ಕೊಟ್ಟಿತ್ತು ಆ ಜಾಹೀರಾತು ಫ್ಲೆಕ್ಸ್ ಈಗ ಇಡೀ ಮೈಸೂರು ತುಂಬಾ ರಾರಾಜಿಸ್ತಾ ಇದಾವೆ ಅದರ ಬಗ್ಗೆ ಇವತ್ತು ನಿಜವಾಗ್ಲೂ ಹಗರಣ ಮಾಡೋರು ಬೇರೆ ಮೂಡಾದ ಕೇಸ್ನಲ್ಲಿ ನಿಜವಾಗ್ಲೂ ಹಗರಣ ಅಲ್ಲಿ ಯಾರಪ್ಪ ಅಂತ ನೋಡೋಕ್ಕೆ ಹೋದ್ರೆ ನಿಮಗೆ ಸಿಗೋದೇ ಜೆ ಡಿ ಎಸ್ ಪಕ್ಷದವರು ಮತ್ತು ಬಿ ಜೆ ಪಿ ಪಕ್ಷದವರು ಆದರೆ ಆ ಹಗರಣ ಮಾಡೋರನ್ನ ಬಿಟ್ಬಿಟ್ರು ಆದರೆ ಯಾರು ಕಾನೂನಾತ್ಮಕವಾಗಿ ನಿಯಮಾನುಸಾರವಾಗಿ ಸೈಡ್ ಬದಲೇ ಸೈಡ್ಗಳಲ್ಲಿ ತುಂಬ ಕೊಡಿದ್ರೆ ಅವ್ರನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗಾಗಿ ಇವ್ರಿಗೆ ಹಗರಣನ ಬಯಲು ಮಾಡಬೇಕು ಜನದ ಮುಂದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿಲ್ಲ ಅವರು ಕೇವಲ ಇನ್ನು ತಪ್ಪು ಮಾಡಿದರೆ ಆರೋಪ ಮಾಡಿ ತಂದೆಯವರನ್ನ ಟಾರ್ಗೆಟ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದೊಂದು ರೀತಿ ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ತಿರುವಂಥ ಪಾದಯಾತ್ರೆ ಸೊ ಅದಕ್ಕೋಸ್ಕರ ನಾವು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ ಸರ್ ಸಿಎಂ ಸಿದ್ದರಾಮಯ್ಯ ಅವರೇ ಯಾಕೆ ಅವರಿಗೆ ಟಾರ್ಗೆಟ್ ಆಗಿದೆ ಮತ್ತು ಬಿಜೆಪಿ ಜೆ ಡಿ ಎಸ್ನ ಪಾದಯಾತ್ರೆ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ ಆ ಪಾದಯಾತ್ರೆಗೆ ಕುರಿತು ತಮ್ಮ ಪ್ರಶ್ನೆಗಳೇನು ಸರ್ ಈಗ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ತಂದೆಯವರು ದೊಡ್ಡ ನಾಯಕರು ಇದ್ದಾರೆ ಮತ್ತು ಅವರೊಬ್ಬರು ಮಾಸ್ ಲೀಡರ್ ಇದ್ದಾರೆ ಹಿಂದುಳಿದ ವರ್ಗದಿಂದ ಬಂದಿರುವಂಥ ನಾಯಕ ಅಪಾರವಾದಂಥ ಜನ ಬೆಂಬಲ ಇದೆ ಸೊ ಹಾಗಾಗಿ ತಂದೆಯವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಕಾಂಗ್ರೆಸ್ ಶಕ್ತಿಯನ್ನು ಕುಗ್ಗಿಸ್ಬೋದು ರಾಜ್ಯದಲ್ಲಿ ಏನೋ ಒಂದು ಹುನ್ನಾರ ಅವ್ರದ್ದು ಹಾಗಾಗಿ ಅವರು ಪದೇ ಪದೇ ತಂದೆಯವ್ರನ್ನ ಟಾರ್ಗೆಟ್ ಮಾಡ್ತಿರ್ತಾರೆ ರೀತಿ ಸುಳ್ಳು ಅರ್ಪಣ ಮಾಡ್ತಿದ್ದಾರೆ ಈಗಾಗ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಇವರು ತುಂಬ ಮೈಸೂರಿಗೆ ಬಟ್ ಪಾದಯಾತ್ರೆ ಮಾಡ್ತಾರೆ ಈಗಾಗಲೇ ಹೇಳಿದಾಗೆ ನಿಜವಾಗ್ಲೂ ಮೂಡ ಹಗರಣದಲ್ಲಿ ಭಾಗಿಯಾಗಿರೋರು ಬೇರೆಯವರು ಅವ್ರನ್ನ ಬಿಟ್ಬಿಟ್ಟು ತಂದ ಹಿಂದೆಯವನ್ನ ಟಾರ್ಗೆಟ್ ಸುಳ್ಳು ಆರೋಪ ಮಾಡಿ ಟಾರ್ಗೆಟ್ ಮಾಡಿದ್ದಾರೆ ಯಾತಕ್ಕೆ ಇವರಿಗೆ ಹಗರಣ ಬಯಲು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಬದಲಾಗಿ ರಾಜಕೀಯ ಒಂದು ರಾಜಕೀಯ ದುರುದ್ದೇಶದಿಂದ ಮಾಡ್ತಿರುವಂತಹ ಒಂದು ಪಾದಯಾತ್ರೆ ಸೊ ಹಾಗಾಗಿ ರಾಜಕೀಯ ದುರುದ್ದೇಶದಿಂದ ಮಾಡ್ತಿರುವಂತಹ ಪಾದಯಾತ್ರೆಗೆ ಜನ ಬೆಂಬಲ ಕೊಡಲ್ಲ ಅದರ ವಿರುದ್ಧ ನಾವು ಜನನ ಆಂದೋಲನ ಮಾಡುವುದಕ್ಕೆ ಪ್ರೇರೇಪಿಸ್ತೀವಿ ಅಂತ ಹೇಳಿದ್ರು ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ ವಿಸ್ತಾರಾ ನ್ಯೂಸ್ ಮೈಸೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ